दर्शन अभिरामी फोटो सामाजिक जालतापटे हरदाड़ता है। मुख्यमंत्री कानिसिकोंडिद्रु मुख्यमंत्री आगो बयके इत्तु घटने ताळे आगता है साक्षी आगती। कोस्टल कन्नड वीक्षिसिरुव स्नेहितर नमस्कार, कोस्टल कन्नड मत्तोंदु वीडियोगे स्वागत। इवत्तिन वीडियोदल्लि नावु निमगे क्रांति चित्रद अपडेट्स अन्न हेळ्ता इद्दीवि। इदीग क्रांति अंगडक्के एरडु नटियरु एंट्री कोट्टिद्दारे अन्नोंदु मातुगळु केळि बर्ता इदे। ईगागले दर्शन मत्तु अभिरामियवर फोटोगळु सामाजिक जालतानगळल्लि सिक्कापट्टे हरिदाड्ता इदे। अभिरामि मत्ते यारु अल्ल, डी बॉस जोतेगे लाली हाडु चित्रदल्लि नायकी नटियागि काणिसिकोंडिद्दंतह नटि इदे अभिरामियवरु क्रांति चित्रक्के मत्तोम्मे डी बॉस जोते स्क्रीन शेर माडलिद्दारे। इदरोंदिगे मत्तोब्बरु नटि अवरु बेरेयारु अल्ल, डी बॉस अवर तायेंदे प्रख्यातियन्नु पडेदिरुवंतह सुमलता अवरु। सुमलता अवरु डी बॉस जोतेगे क्रांति चित्रदल्लि ಪರದೆಯನ್ನು ಹಂಚಿಕೊಳ್ಳಲಿದ್ದಾರೆ। ಹಾಗಾದರೆ ಸುಮಲತಾ ಅವರ ಪಾತ್ರ ಈ ಚಿತ್ರದಲ್ಲಿ ಏನು ಅನ್ನೋದು ಒಂದಿಷ್ಟು ಮಂದಿಗೆ ಪ್ರಶ್ನೆಯಾಗಿರಬಹುದು। ಇದಕ್ಕೆ ಉತ್ತರ, ಒಂದು ಮಾಹಿತಿಯ ಪ್ರಕಾರ ಸುಮಲತಾ ಕ್ರಾಂತಿ ಚಿತ್ರದಲ್ಲಿ ಸಿಎಂ ಅಂದ್ರೆ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಗಳು ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ। ಆದರೆ ಈ ವಿಚಾರವಾಗಿ ಚಿತ್ರತಂಡ ಎಲ್ಲೂ ಕೂಡ ಅಧಿಕೃತವಾಗಿ ರಿವೀಲ್ ಮಾಡಿಲ್ಲ। ಆದರೆ ಗಾಂಧಿನಗರದ ಒಂದಿಷ್ಟು ಸಿನಿ ಪಂಡಿತರ ಒಂದಿಷ್ಟು ಚಿತ್ರರಂಗದವರ ಮಾಹಿತಿಯ ಪ್ರಕಾರ ಕ್ರಾಂತಿ ಚಿತ್ರದಲ್ಲಿ ಸುಮಲತಾ ಅವರು ಸಿಎಂ ಆಗಿ ಕಾಣಿಸಿಕೊಳ್ಳಲಿದ್ದಾರೆ। ಮೊದಲೇ ಈ ಚಿತ್ರ ಅಕ್ಷರ ಕ್ರಾಂತಿಯ ಬಗ್ಗೆ ಬಿಂಬಿತವಾಗುವಂತ ಸಿನಿಮಾ, ಅಕ್ಷರ ಕ್ರಾಂತಿಯ ಬಗ್ಗೆ ಕಾನ್ಸೆಪ್ಟ್ ಅನ್ನು ಹೊಂದಿರುವಂತ ಸಿನಿಮಾ, ಹೀಗಾಗಿ ಈ ಚಿತ್ರದಲ್ಲಿ ಸುಮಲತಾ ಅವರೇ ಸಿಎಂ ಆಗಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ। ಹಾಗೆ ನೋಡಿದ್ರೆ ಅಂಬರೀಶ್ ಅವರು ಸ್ವಯಂ ಕೃಷಿ ಅನ್ನೋ ಒಂದು ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಂಡಿದ್ರು, ಹಾಗೆ ಅವರಿಗೂ ಮುಖ್ಯಮಂತ್ರಿಯಾಗುವ ಬಯಕೆ ಇತ್ತು। ಆದರೆ ಅಂಬರೀಶ್ ಅವರ ಬಳಿಕ ಅನಿರೀಕ್ಷಿತವಾಗಿ ಸುಮಲತಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ, ಮಂಡ್ಯದ ಸಂಸದೆ ಕೂಡ ಆಗ್ತಾರೆ। ಆದರೆ ಚಿತ್ರರಂಗವನ್ನು ಅವರು ಬಿಟ್ಟಿಲ್ಲ, ಚಿತ್ರರಂಗದ ಜೊತೆ ಪ್ರಸ್ತುತ ಕೂಡ ಒಡನಾಟದಲ್ಲಿದ್ದಾರೆ। ಹೀಗೆ ಇವರೇ ಈ ಚಿತ್ರದಲ್ಲಿ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇರೋದು। ಹಾಗೆ ನೋಡಿದ್ರೆ ಅಂಬರೀಶ್ ಅವರು ಕೂಡ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರಾಗಿದ್ದರು, ಇದರ ಜೊತೆಗೆ ಅವರು ಚಿತ್ರರಂಗದ ಒಡನಾಟವನ್ನು ಬಿಟ್ಟಿರಲಿಲ್ಲ। ಇದರ ಮಧ್ಯೆಯೇ ಅವರು ಸ್ವಯಂ ಕೃಷಿ ಅನ್ನೋ ಒಂದು ಸಿನಿಮಾದಲ್ಲಿ ಮುಖ್ಯಮಂತ್ರಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು। ಇದೀಗ ಇದೇ ಸೇಮ್ ಸಿಚುವೇಶನ್ ಸುಮಲತಾ ಅವರಿಗೂ ಬಂದಿದೆ। ಇದೀಗ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಮಂಡ್ಯದ ಸಂಸದೆ, ಅಂದು ಅಂಬರೀಶ್ ಅವರು ರಾಜಕಾರಣದಲ್ಲಿ ಇರುವಾಗಲೇ ಸ್ವಯಂ ಕೃಷಿ ಚಿತ್ರದಲ್ಲಿ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಅಭಿನಯಿಸಿದ್ರು, ಇದೀಗ ಸುಮಲತಾ ಅವರು ಮಂಡ್ಯ ಸಂಸದೆಯಾಗಿರಬೇಕಾದ್ರೆ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರೆ। ಈ ಎರಡು ಘಟನೆಗಳು ಕೂಡ ತಾಳೆಯಾಗ್ತಾ ಇದೆ। ಇದಕ್ಕೆ ಸಾಕ್ಷಿಯಾಗ್ತಿರೋದು ನಮ್ಮ ಡಿ ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾ। ಅದೇನೇ ಇರಲಿ, ಸುಮಲತಾ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಇವತ್ತು ನೆನ್ನೆಯದಲ್ಲ, ಈ ಸಿನಿಮಾ ಯಾವಾಗ ಸೆಟ್ ಏರಿತೋ ಅವಾಗಿಂದ ಸುಮಲತಾ ಅವರು ಕ್ರಾಂತಿ ಚಿತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಎನ್ನುವ ಮಾತುಗಳು ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು। ಆದರೆ ಇದೀಗ ಈ ಚಿತ್ರದಲ್ಲಿ ಸುಮಲತಾ ಅವರು ಮುಖ್ಯಮಂತ್ರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ। ಇದು ನಿಜ ಕೂಡ ಆಗಿರಬಹುದು। ಬಹುಮುಖ್ಯವಾಗಿ ಈ ಸಿನಿಮಾ ಪಂಚಭಾಷೆಯಲ್ಲಿ ತೆರೆ ಕಾಣುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ। ಈ ಚಿತ್ರದಲ್ಲಿ ಡಾಕ್ಟರ್ ರವಿಚಂದ್ರನ್ ಕೂಡ ಬಣ್ಣ ಹಚ್ಚಲಿದ್ದಾರೆ, ಹಾಗೆ ಡಿ ಬಾಸ್ಕೆ ರಚಿತಾರಾಮ್ ನಾಯಕ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ। ಅದೇನೇ ಇರಲಿ, ಆದಷ್ಟು ಬೇಗ ಕ್ರಾಂತಿ ಸಿನಿಮಾ ತೆರೆಗೆ ಅಪ್ಪಳಿಸಲಿ, ಬಾಕ್ಸ್ ಆಫೀಸ್ ಅನ್ನು ಧೂಳಿಪಟ ಮಾಡಲಿ ಅನ್ನೋದೇ ನಮ್ಮ ಆಶಯ। ನಮಸ್ಕಾರ। ಈಗಾಗಲೇ ದರ್ಶನ್ ಮತ್ತು ಅಭಿರಾಮಿಯವರ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ। ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಂಡಿದ್ರು, ಹಾಗೆ ಅವರಿಗೂ ಮುಖ್ಯಮಂತ್ರಿಯಾಗುವ ಬಯಕೆ ಇತ್ತು। ಈ ಎರಡು ಘಟನೆಗಳು ಕೂಡ ತಾಳೆಯಾಗ್ತಾ ಇದೆ, ಇದಕ್ಕೆ ಸಾಕ್ಷಿಯಾಗ್ತಿರೋದು। ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ। ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ। ಧನ್ಯವಾದಗಳು।